ಡ್ರಗ್ಸ್ ಬಗ್ಗೆ ಒಂದು ವಾಕಥಾನ್ ಮಾಡಿರೋದು ಭಾಳ ಸಂತೋಷದ ವಿಚಾರ. ಡ್ರಗ್ಸ್ ಅನ್ನೋದು ಇಡೀ ವಿಶ್ವಕ್ಕೆ ಮಾರಕವಾಗಿರುವಂಥ ಒಂದು ಕಾಯಿಲೆ, ಅದು ಇವತ್ತು ಹಳ್ಳಿ ಹಳ್ಳಿಗೂ ಬರ್ತಾ ಇದೆ. ಮಂಡ್ಯದಲ್ಲಿ ಕ್ರೈಮ್ ನಡೆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಮಾಹಿತಿ ತಗೊಂಡಾಗ ಅವನು ಗಾಂಜಾ ಹೊಡಿತಾ ಇದ್ದ, ಡ್ರಗ್ಸ್ ತಗೊಳ್ತಾ ಇದ್ದ ಅನ್ನೋ ಮಾಹಿತಿ ಕೇಳಿದಾಗ ಭಾಳ ಆತಂಕ ಆಗುತ್ತೆ. ಇವತ್ತು ಹಳ್ಳಿಗಳಲ್ಲೂ ಕೂಡ ಯುವಕರು ಇದಕ್ಕೆ ದಾಸರಾಗ್ತಾ ಇರೋದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಬೇಕು. ಅದರಲ್ಲೂ PS ಕಾಲೇಜಿನಲ್ಲಿ ಅವರ ಪೋಷಕರೇ ನಮಗೆ ನಿಮ್ಮ ಪೊಲೀಸ್ ಇಲಾಖೆಗೆ ಹೇಳಿ ಅಂತ ಎಷ್ಟೋ ಬಾರಿ ಬಂದು ಹೇಳಿರೋದನ್ನು ಕೇಳಿದ್ದೀವಿ. ಪೊಲೀಸ್ ಇಲಾಖೆ ಹೊರಗಡೆಯಿಂದ ಬರೋಂಥವ್ರ ಮೇಲೆ ಕಣ್ಣಿಟ್ಟು, ಮತ್ತು ಆ ಕಾಲೇಜಿನಲ್ಲಿ ಕಾಲೇಜ್ ಸುತ್ತಮುತ್ತ ಸ್ಕೂಲ್ ಸುತ್ತಮುತ್ತ ಏನು ನಡೆಯುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ಗಮನ ಇಟ್ಟರೆ ಇದನ್ನು ಮಂಡ್ಯದಲ್ಲಿ ಡ್ರಗ್ಸ್ ಮುಕ್ತ ನಗರವನ್ನಾಗಿ, ಜಿಲ್ಲೆಯನ್ನಾಗಿ ಮಾಡ್ಬೋದು. ಮಕ್ಕಳು ಕೂಡ ಅಷ್ಟೇ, ನಿಮಗೆ ಅಪರಿಚಿತರು ಬಂದು ಚಾಕ್ಲೇಟು ಬೇರೆ ಯಾವುದಾದ್ರೂ ವಸ್ತು ಆಕರ್ಷಣೀಯವಾಗಿ ಕೊಟ್ಟರೆ ಅದನ್ನು ತಗೊಳ್ಬೇಡಿ. ಇವತ್ತು ನಿಮಗೆ ಅದು ರುಚಿ ಥರ ಕಾಣುತ್ತೆ, ಬಟ್ ಅದು ನಿಮ್ಮ ಜೀವವನ್ನೇ ಕಿಲ್ ಮಾಡುತ್ತೆ, ನಿಮ್ಮ ತಂದೆ ತಾಯಿಗಳನ್ನು ಬೇರೆ ಮಾಡುತ್ತೆ. ನೀವು ಕೂಡ ಜಾಗೃತರಾಗಿ ಪೊಲೀಸ್ ಇಲಾಖೆಯವರು ಕೂಡ ಹಳ್ಳಿ ಹಳ್ಳಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಪಡೆದು ಅದನ್ನು ಅಲ್ಲಲ್ಲೇ ಮಟ್ಟ ಹಾಕಿದ್ರೆ ಇಡೀ ಜಿಲ್ಲೆಗೆ ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.